ಇದು ಟಿವಿ ರಿಮೋಟ್ ಗೆಲ್ಲ ಈ ತರ ಓಡಿ ಎಲ್ಲ ತಕೊಳ್ಳೋದೆಲ್ಲ ನೋಡಿದ್ದೇನೆ, ಬಟ್ ಮೊಬೈಲ್ ಚಾರ್ಜ್ ಗೆ ಸಹಿ ಮಾಡ್ತಾರಂತ ನೋಡಿರ್ಲಿಲ್ಲ. ಅದೇ ಸ್ವಲ್ಪ ಯಾರು ತಿನ್ನೋದಂತ ಗೊತ್ತಾಗ್ತದೆ ಅಲ್ಲಮ್ಮ? ಹೌದು, ಅದೇ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನುಷಾ ಸುವರ್ಣ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಿ ಎಲ್ಲಾರು? ಇವತ್ತು ವೆಡ್ನಸ್ಡೇ, ಆಲ್ರೆಡಿ ಲಂಚ್ ಟೈಮ್ ಆಗಿದೆ. ನಾನಿವತ್ತೊಂದು ಸ್ಪೆಷಲ್ ಪ್ರಾನ್ಸ್ ಪುಲಾವ್ ಮಾಡಿದ್ದೇನೆ. ಕೊಕೊನಟ್ ಮಿಲ್ಕ್ ಅಲ್ಲಿ ಮಾಡೋದು, ಇದು ತುಂಬಾನೇ ಒಳ್ಳೇದಾಗ್ತದೆ. ಆಲ್ರೆಡಿ ಸರ್ವ್ ಎಲ್ಲ ಮಾಡಿದ್ದೇನೆ, ಸೊ ನನ್ನ ಹಸ್ಬೆಂಡ್ ಹತ್ರ ಕೇಳ್ತೇನೆ ಅದ್ರ ಹೇಗಾಗಿದೆ ಟೇಸ್ಟ್ ಅಂತ. ಹೇಗಾಗಿದೆ ಪುಲಾವ್? ಪುಲಾವ್ ಬೆಸ್ಟ್ ಆಗಿದೆ, ಒನ್ ನಂಬರ್. ಇಷ್ಟು ಪುಲಾವ್ ಮಾಡಿದ ಒಳ್ಳೆ ಇದಾಗಿದೆ. ಅಂದ್ರೆ ಅದು ಕುಕ್ಕರ್ ಅಲ್ಲಿ ಇಟ್ಟಾಗ್ಲೇ ಒಳ್ಳೆ ಸ್ಮೆಲ್ ಬರ್ತಿದ್ ಮೇನ್, ಅಂದ್ರೆ ಟೇಸ್ಟ್ ಅನ್ನ ಒಳ್ಳೇದಾಗಿದೆ, ಫಸ್ಟ್ ಕ್ಲಾಸ್. ಸೊ ಇದು ಯಾವಾಗ್ಲೂ ಮಾಡ್ತೇನೆ ನಾನು ಫ್ರಾನ್ಸ್ ತಂದಾಗ. ಸೊ ನನ್ನ ಹಸ್ಬೆಂಡ್ ಇದ್ ಫೇವರೇಟ್ ಇದು. ಇದ್ರ ರೆಸಿಪಿ ನಾನು ಶೂಟ್ ಮಾಡ್ಲಿಲ್ಲ, ಬಟ್ ಯಾರಿಗಾದ್ರೂ ಬೇಕಿದ್ರೆ ಕೇಳಿ, ನಾನು ನೆಕ್ಸ್ಟ್ ಟೈಮ್ ಫ್ರಾನ್ಸ್ ಏನಾದ್ರೂ ಸಿಕ್ಕಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಆ ರೆಸಿಪಿನ ಶೇರ್ ಮಾಡ್ತೇನೆ. ಇವಾಗ ನಾವು ಉಡುಪಿಗೆ ಹೊರಟಿದ್ದೇವೆ, ಕೆಲವೊಂದು ವಸ್ತು ತಕೊಳ್ಳಿಕ್ಕಿದೆ. ಈಗ ಐರೋಡಿಗೆ ಹೋಗ್ಬೇಕಂತ ಹೇಳಿ. ಏನ್ ತಕೊಳ್ಳಿಕ್ಕೆ? ಕುಕ್ಕರ್, ಸಣ್ಣ ಕುಕ್ಕರ್ ತಕೊಳ್ಳಿ. ದೊಡ್ಡ ಕುಕ್ಕರ್ ಉಂಟು, ಸಣ್ಣ ಕುಕ್ಕರ್, ಒಂದು ಮೀಡಿಯಂ ಸೈಜ್ ಇದು ಕುಕ್ಕರ್ ತಕೊಳ್ಳಿಕ್ಕಿದೆ. ಅದಕ್ಕೆ ಐರೋಡಿಗೆ ಹೋಗ್ತಾ ಇದ್ದೇವೆ. ಹೊರಗೆ ಕೂಡ ತುಂಬಾ ಮೋಡ ಆಗಿದೆ, ಮಳೆ ಬಂದ್ರೆ ಅಂತೂ ಗೊತ್ತಿಲ್ಲ ಏನ್ ಮಾಡೋದಂತ. ಒಂದ್ 4 ಲೀಟರ್ ನಷ್ಟು ಮೆಷರ್ ಇದ್ದು ಕುಕ್ಕರ್ ತಕೊಂಡ್ ಬಂದ್ವಿ. ಈ ಸಲ ನನಗೆ ಸೈಜ್ ಅದ್ರಲ್ಲಿ ತುಂಬಾ ಖುಷಿ ಆಯ್ತು. ಸೈಜ್ ಅಲ್ಲ ಅದ್ರದ್ದು ಶೇಪ್, ಇಲ್ದಿದ್ರೆ ನಮ್ ಒಳ್ಳೆ ಬಾವಿ ಒಳಗೆ ಬಿಕ್ಕಿದಾಗೆ ಉದ್ದ ಬರುದು. ಪ್ರೆಸ್ಟೀಜ್ ನವರದ್ದು ಒಳ್ಳೆ ಮಡಿಕೆದು ಶೇಪ್ ಅಲ್ಲಿ ಸಿಕ್ಕಿದ್ರು ನಮ್ಗೆ. ಅದ ಸೈಜ್ ಇದು ಪ್ರೆಸ್ಟೀಜ್ ನವರದ್ದು. ಇದಕ್ಕೆ ಎಷ್ಟು? 2800 MRP ಇದು, ಬಟ್ 10% ಆಫರ್ ಇದ್ದಿದ್ದು ನಮ್ಗೆ 2500 ಗೆ ಸಿಕ್ಕಿ. ಸೊ ಇವಾಗ ನಮ್ದು ಡಿನ್ನರ್ ಟೈಮ್ ಆಗಿದೆ, ಬಟ್ ಇವಾಗ ಒಂದು ಕಾಮಿಡಿ ಆಯ್ತು, ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಆಕ್ಚುಲಿ ನಾನ್ ಯಾವಾಗ್ಲೂ ಊಟ ಮಾಡ್ಲಿಕ್ಕೆ ಹೋಗುವಾಗಲ್ಲ ಮೊಬೈಲ್ ಅನ್ನ ಚಾರ್ಜಿಗೆ ಇಡ್ತೇನೆ, ಆಯ್ತಾ? ಅಂದ್ರೆ ಊಟ ಟೈಮ್ ಅಲ್ಲಿ ನಾನು ಮೊಬೈಲ್ ಚಾರ್ಜಿಗೆ ಇಡೋದು. ಬಟ್ ನಾನ್ ಮತ್ತೆ ನನ್ನ ಹಸ್ಬೆಂಡ್ ಒಂದೇ ಮೊಬೈಲ್ ಚಾರ್ಜರ್ ಅನ್ನ ಯೂಸ್ ಮಾಡೋದು ಚಾರ್ಜ್ ಮಾಡೋದಿಕ್ಕೆ. ಬಟ್ ಇವಾಗ ನಾನು ಸೋಫಾದಲ್ಲಿ ಕುತ್ಕೊಂಡಿದ್ದೆ, ಅಮ್ಮ ಹೇಳಿದ್ರು ಊಟ ಮಾಡುವ, ಊಟ ರೆಡಿ ಉಂಟಂತ. ಇವ್ರು ಗುಡ್ 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 ಹೋಗಿ ಅಲ್ಲಿ ಚಾರ್ಜಿಗೆ ಇಡ್ತಾ ಇದ್ದಾರೆ. ನಂಗೆ ಫಸ್ಟ್ ಅರ್ಥ ಆಗ್ಲಿಲ್ಲ ಇವ್ರು ಯಾಕೆ ಇಷ್ಟು ಬೇಗ ಓಡ್ತಾ ಇದ್ದಾರಂತ. ಮತ್ತೆ ಚಾರ್ಜಿಗೆ ಇಡುವಾಗ ಗೊತ್ತಾಯ್ತು ನಾನ್ ಇಡ್ತೇನಂತ, ಫುಲ್ ಓಡಿ ಹೋಗಿ ಚಾರ್ಜಿಗೆ ಇಡ್ತಾ ಇದ್ದಾರೆ. ನಾನು ಇದು ಟಿವಿ ರಿಮೋಟ್ ಗೆಲ್ಲ ಈ ತರ ಓಡಿ ಎಲ್ಲ ತಕೊಳ್ಳೋದೆಲ್ಲ ನೋಡಿದ್ದೇನೆ, ಬಟ್ ಮೊಬೈಲ್ ಚಾರ್ಜಿಗೆ ಸಹಿ ಮಾಡ್ತಾರಂತ ನೋಡಿರ್ಲಿಲ್ಲ. ನಿಮ್ಮ ಮನೇಲಿ ಮಾಡ್ತಾರಂತ ನಂಗೆ ಕಮೆಂಟ್ ಮಾಡಿ ಹೇಳಿ, ಆಯ್ತಾ? ಅಲ್ಲ, ನಮ್ಮ ನಮ್ಮ ಮನೇಲಿ ಮಾತ್ರ ಹೀಗೆ ಅಥವಾ ಬೇರೆಯವರ ಮನೇಲಿ ಕೂಡ ಆಗ್ತದ ಅಂತ ನೋಡಿ. ಇಲ್ಲಿದ್ದಾರೆ ನೋಡಿ, ಮೊಬೈಲ್ ಚಾರ್ಜಿಗೆ ಇಟ್ಟು ಮೊಬೈಲ್ ನೋಡುದು. ನೀವ್ ಹೀಗೆ ಮಾಡಬೇಡಿ, ಆಯ್ತಾ? ಹಾ, ಅದೇ ಇವರು ಬುದ್ಧಿ ಹೇಳುದು, ಬಟ್ ಇವ್ರು ಮಾಡೋದು ಮಾಡ್ತಾರೆ. ಸೊ ನಮ್ದು ಇವಾಗ ಊಟ ಆಗ್ತಾ ಇದೆ. ಅಮ್ಮನಿಗೆ ಚಪಾತಿ ಮತ್ತೆ ಬಾಜಿ. ಯಾವ ಬಾಜಿ ಅಮ್ಮ? ಪಡುವಲ್ ಬಾಜಿ. ಪಡುವಲ್? ಪಡುವಲ್ ಅಂದ್ರೆ ಪಡುವಲ್. ಅಲ್ಲ, ಪಡುವಲಿಗೆ ಮತ್ತೆ ಇನ್ನೇನೈಡು ಅದೇ ಪಟ್ಲು ಕೂಡ. ಸೊ ನಾನು ಮಧ್ಯಾಹ್ನಕ್ಕೆ ಪುಲಾವ್ ಮಾಡಿದ್ದೆ ಅಲ್ಲ, ನೀವು ನೋಡಿದ್ರಿ ಆಗ, ಬಟ್ ಸ್ವಲ್ಪ ಉಳಿದಿದ್ದೆ ರಾತ್ರಿಗೆ ಸಂತ ಎರಡೊತ್ತಿಗೆ ನಾನು ಮಾಡಿದ್ದು. ಬಟ್ ಈಗ ಇವ್ರು ಹೇಳ್ತಾ ಇದ್ದಾರೆ ಕಡಿಮೆ ಉಂಟು, ಅದು ಎಷ್ಟು ಉಂಟು ಈಗ ಅವರಿಗೆ ಬೇಕಂತೆ. ಅದು ಮಧ್ಯಾಹ್ನ ಅದೇ ಸ್ವಲ್ಪ ಯಾರು ತಿನ್ನೋದಂತ ಗೊತ್ತಾಗ್ತದೆ ಅಲ್ಲಮ್ಮ? ಚಪಾತಿ ಒಂದು ಪುಲಾವ್ ಒಟ್ಟಿಗೆ ಚಪಾತಿ, ಚಪಾತಿ ಸಾರಿ, ಚಪಾತಿ ಒಟ್ಟಿಗೆ ಪುಲಾವ್ ತಿಂತಾ ಇದ್ದಾರೆ. ಇವರದೆಲ್ಲ ಸುಮಾರು ಇರ್ತದೆ, ಆಯ್ತಾ? ಸಾರಿಗೆ ಮೊಸರಾಕಿ ತಿನ್ನೋದು ಎಂತೆಲ್ಲ ಇರ್ತದೆ, ನಾನು ತೋರಿಸ್ತೇನೆ ಮುಂದೆ ಮುಂದೆ, ನೀವೇ ನೋಡ್ತೀರಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಇವತ್ತು ನಮ್ಮನೇಲಿ ಓಟ್ಸ್ ದೋಸೆ ಆಗ್ತಾ ಇದೆ. ತುಂಬಾನೇ ಟೇಸ್ಟಿ ಆಗ್ತದೆ. ಸ್ವಲ್ಪ ಈ ಟೊಮ್ಯಾಟೊ ಆಮ್ಲೆಟ್ ಎಲ್ಲ ಬರ್ತದೆ ನೋಡಿ, ನಾವು ಬೇಸನ್ ಕಡಲೆ ಹಿಟ್ಟಿಂದ ಮಾಡ್ತೇವೆ ಅದೇ ತರ. ಬಟ್ ಈ ರೆಸಿಪಿನ ನಾವು ಓಟ್ಸ್ ಇಂದ ಮಾಡ್ತೇವೆ, ಓಟ್ಸ್ ನೆನೆ ಇಟ್ಟು. ಇವಾಗ ನನ್ನ ಅತ್ತೆ ಮಾಡ್ತಾ ಇದ್ದಾರೆ, ನಾನು ಅವ್ರ ಹತ್ರನೆ ನಿಮ್ಗೆ ರೆಸಿಪಿ ಅನ್ನ ಕೇಳ್ತೇನೆ. ನೋಡಿ, ಬ್ಯಾಟರ್ ಈ ತರ ಬರ್ತದೆ. ಇದು ಅಷ್ಟು ದಪ್ಪ ಇಲ್ಲ ನಿಮ್ಗೆ ತೋರೋದು ಮಾತ್ರ. ಮತ್ತೆ ಒಂದೊಮ್ಮೆ ನೀರ್ ಸಹ ಮಾಡ್ಲಿಕ್ಕಿಲ್ಲ. ಇದರ ರೆಸಿಪಿ ಹೇಳಿ ಅಮ್ಮ, ಏನೇನ್ ಹಾಕಿದೀರಿ? ಅದೇ ಓಟ್ಸ್ ಅನ್ನು ಒಂದು ಒಂದು ಕಪ್ಪಿನ ಅಂದಾಜಾದ್ರೆ, ಒಂದು ಕಪ್ ಓಟ್ಸ್ ಅನ್ನು ಒಂದು ಅರ್ಧ ಗಂಟೆ ಮೊದಲು ಅದು ಮುಳುಗುವಷ್ಟು ನೀರಲ್ಲಿ ಇಟ್ಟು ಬಿಡು, ಅದೊಂದು ಸೈಡಿಗೆ ಇಡಬೇಕು, ನೆನಿಬೇಕು. ನೆನಿಬೇಕು. ಅದರ ನಂತರ ಒಂದು ಖಾಲಿ ಬೌಲಿಗೆ ಒಂದು ಟೊಮೆಟೊ ಸಣ್ಣ ಕೊಚ್ಚಿ, ಒಂದು ಹಸಿಮೆಣಸು, ಒಂದು ಇಂಚು ಶುಂಠಿ, ಮತ್ತೆ ಕೊತ್ತಂಬರಿ ಸೊಪ್ಪು ಒಂದು ಒಂದು ಮುಷ್ಟಿ, ಎಲ್ಲ ಒಂದೊಂದು ಸಣ್ಣ ಕೊಚ್ಚಿ
ಅದಕ್ಕೆ ಅರಸಿನ ಪೌಡರ್ ಒಂದು ಕಾಲ್ ಚಮಚ, ಮತ್ತೆ ಇದು ಚಿಲ್ಲಿ ಪೌಡರ್ ಒಂದು ಟೀಸ್ಪೂನ್, ಮತ್ತೆ ಓಮ ಒಂದು ಎರಡು ಚಿಟಿಕೆ ಓಮ ಒಂದು ಕೈಯಲ್ಲಿ ಹಿಡಿಚಿ ಓಮ ಹಾಕ್ಬೇಕು. ಸ್ವಲ್ಪ ಸಕ್ಕರೆ ಸಾಲ್ಟ್ ಅದನ್ನೆಲ್ಲ ಹಾಕಿ ಸರಿ ಸ್ವಲ್ಪ ನೀರಾಕಿ ಕೈಯಲ್ಲಿ ಸರಿ ಹಿಚ್ಕೋಬೇಕು. ಕೈಯಲ್ಲಿ ಇದು ಸ್ಮ್ಯಾಶ್ ಮಾಡಿ ಆ ಟೊಮೆಟೊ ಎಲ್ಲ ನಾವು ಮಿಕ್ಸ್ ಮಾಡ್ತೇವಲ್ಲ ಅದಕ್ಕೊಂದು ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಹಾಕ್ಬೇಕು. ಮತ್ತೆ ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ಇದನ್ನು ಓಟ್ಸ್ ಅನ್ನು ಹಾಕಿ ಎಲ್ಲ ಸರಿ ಪುನಃ ಸ್ಪೂನ್ ನಲ್ಲಿ ಸರಿ ಮಿಕ್ಸ್ ಮಾಡಿ ಮತ್ತೆ ಬದಿಗಿಡ್ಬೇಕು. ಎಷ್ಟು ಹೊತ್ತು ಇಡಬೇಕು? ಒಂದು ಹಾಗೇನಿಲ್ಲ, ಒಂದು 10 ನಿಮಿಷ ಇಟ್ಟರೆ ಸಾಕಾಗ್ತದೆ. ಅದು ಅರ್ಧ ಗಂಟೆ ನೆಂದಿರ್ತದಲ್ಲ. ಮತ್ತೆ ಕಾವಲಿ ಅದು ಇದು ಮೇನ್ ಅಂದ್ರೆ ಇದು ದೋಸೆ ದೋಸೆ ಕಾವಲಿಯಲ್ಲಿ ಹೇಳ್ತೇವೆ, ಚಪಾತಿ ಕಾವಲಿಯಲ್ಲಿ ಹೇಳ್ತೇವೆ. ಅದಕ್ಕೆ ನಾವು ಎರಡೆರಡು ಇಟ್ಕೊಂಡು ಅಂದ್ರೆ ಕಬ್ಬಿಣದ ಕಾವಲಿ, ಕಬ್ಬಿಣ ಕಾವಲಿ ಒಳ್ಳೇದು ಹಾಗೆ ಎಲ್ಲದರಲ್ಲಿ ಹೇಳ್ತದೆ. ನಾವು ಜಾಸ್ತಿ ಕಬ್ಬಿಣದ ಕಾವಲಿ ಯೂಸ್ ಮಾಡುವಲ್ಲ. ಇದು ದೋಸೆ ಬೇಕಿದ್ರೆ ನೀವು ಸಹ ಟ್ರೈ ಮಾಡಿ, ತುಂಬಾನೇ ಟೇಸ್ಟ್ ಆಗ್ತದೆ. ಮತ್ತೆ ನಿಮ್ಗೆ ಹೊಟ್ಟೆ ಉಬ್ಬರಿಸೋದು ಹಾಗೆಲ್ಲ ಏನಾಗೋದಿಲ್ಲ. ಇದ ಉದ್ದೆಲ್ಲ ತಿಂದ್ರೆ ಎಲ್ಲ ನಮ್ಗೆ ಕೆಲವು ಸಲ ಹಾಗೆ ಆಗ್ತದಲ್ವಾ, ಬಟ್ ಇದರಿಂದ ಏನ್ ಸಹ ಆಗೋದಿಲ್ಲ. ತುಂಬಾನೇ ನೀವು ಲೈಟ್ ಫೀಲ್ ಆಗ್ತದೆ ನಿಮ್ಗೆ. ಅದೇ ಚಟ್ನಿ ಸಾಸ್ ಇದು ಅಗತ್ಯ ಇಲ್ಲ ಇದಕ್ಕೆ, ಮಸಾಲೆ ಎಲ್ಲ ಮಸಾಲೆ ಉಂಟಲ್ಲ, ಖಾರ ಉಂಟು, ಸ್ವೀಟ್ ಉಂಟು, ಎಲ್ಲ ಉಂಟು. ಬೇಕಾದ್ರೆ ಹಾಕೊಳ್ಬೋದು, ಸಾಸ್ ಸ್ವಲ್ಪ ತಕೊಳ್ಬೋದು. ಸೊ ನಾವು ಈ ದೋಸೆಗೆಲ್ಲ ನಾವು ಈ ತರ ವೆಜಿಟೇಬಲ್ಸ್ ಕಟ್ ಮಾಡುವಾಗ ಅಥವಾ ಆನಿಯನ್ ಮತ್ತೆ ಟೊಮೆಟೊ ಎಲ್ಲ ಕಟ್ ಮಾಡುವಾಗ ಇದನ್ನ ನಾನು ಯೂಸ್ ಮಾಡುದು. ಅದು ಇತ್ತೀಚೆಗೆ ನಾವು ತಂದದ್ದು ಇದು, ಯಾಕಂದ್ರೆ ನಮ್ಗೆ ಇದು ತುಂಬಾ ಹೆಲ್ಪ್ ಆಗ್ತದೆ ಇದು ಬೆಳಿಗ್ಗೆ ಬೆಳಿಗ್ಗೆ. ಯಾಕಂದ್ರೆ ಚೂರಿಯಲ್ಲೆಲ್ಲ ಕಟ್ ಮಾಡುವಾಗೆಲ್ಲ ತುಂಬಾ ಟೈಮ್ ತಗೊಳ್ತದೆ, ಬಟ್ ಇದ್ರಲ್ಲಂತೂ ಫಟಾಫಟ್ ಒಂದು ನಿಮಿಷದೊಳಗೆ ಆಗ್ತದಲ್ಲ. ಒಂದು ನಿಮಿಷ ಬೇಡ ಇದ್ರಲ್ಲಿ ನೋಡಿ, ಇದು ಎಳಿಲಿಕ್ಕೆ ಕೊಟ್ಟಿದ್ದಾರೆ ಈ ತರ ಒಂದು 7-8 ಸಲ ಮಾಡಿದ್ರೆ ನಿಮ್ಮದೆಲ್ಲ ತರಕಾರಿ ಕಟ್ ಆಗ್ತದೆ. ಇಲ್ಲಿ ನೋಡಿ, ಇಲ್ಲಿ ಕೆಳಗೆ ಬ್ಲೇಡ್ ಕೊಟ್ಟಿದ್ದಾರೆ, ತುಂಬಾ ಶಾರ್ಪ್ ಉಂಟು. ಕ್ಲೀನ್ ಮಾಡ್ಲಿಕ್ಕೂ ಈಸಿ. ಹೌದು, ಅದೇ ಕ್ಲೀನ್ ಮಾಡ್ಲಿಕ್ಕೂ ಈಸಿ, ಎಲ್ಲ ಓಪನ್ ಆಗ್ತದೆ, ಪ್ಲಾಸ್ಟಿಕ್ ಒಳ್ಳೆ ಗಟ್ಟಿ ಉಂಟು. ಹೌದು, ಬೆಳಿಗ್ಗೆ ಕೆಲ್ಸಕ್ಕೆ ಹೋಗುವವರಿಗೆಲ್ಲ ತುಂಬಾ ಹೆಲ್ಪ್ ಆಗ್ತದೆ, ಬಿಸಿ ಫಟಾಫಟ್ ಆಗ್ತದೆ. ಹೌದು, ಸಣ್ಣ ಸಣ್ಣ ಆಗ್ತದೆ. ಹಾಕಿ ಈಗ ಹೇಳಿದ್ರೆ ನಂಗೆ ತುಂಬಾ ಖುಷಿ ಆಯ್ತು. ಇಷ್ಟು ಕೆಲಸ ಬೇಗ ಆಯ್ತು ಅಂದ್ರೆ ನೀರುಳ್ಳಿ ಒಳ್ಳೇದಾಗ್ತದೆ, ಸಣ್ಣ ಸಣ್ಣ ಆಗ್ತದೆ, ಒಳ್ಳೆ ಯೂಸ್ಫುಲ್. ಅದು ಖುಷಿ ಆಯ್ತು, ಥ್ಯಾಂಕ್ಸ್ ನನ್ನ ಸೊಸೆ. ಅದೇ ನಾನು ಬೆಳಿಗ್ಗೆ ಅಮ್ಮ ಯಾವಾಗ್ಲೂ ದೋಸೆಗೆಲ್ಲ ಅನ್ನ ಅಂದ್ರೆ ಚೂರಿಯಲ್ಲಿ ಕಷ್ಟ ಆಗ್ತದೆ, ತುಂಬಾ ಸಣ್ಣ ಸಣ್ಣ ಕೊಚ್ಚಬೇಕಲ್ಲ. ಅದು ದೊಡ್ಡ ದೊಡ್ಡ ಪೀಸ್ ಇದ್ರೆ ತಿನ್ನುವಾಗೆಲ್ಲ ಒಂಥರ ಆಗ್ತದೆ, ಬಾಯಿಗೆ ಸಿಗ್ತದೆ. ಸೊ ಇದು ಸಣ್ಣ ಸಣ್ಣ ಆದ್ರೆ ಸ್ವಲ್ಪ ಒಳ್ಳೇದಾಗ್ತದೆ ತಿನ್ನಕ್ಕೆ. ನಾನು ಹಾಗೆ ಮೊನ್ನೆ ಬಿಗ್ ಬಜಾರಿಗೆ ಹೋದಾಗ ನೋಡಿದೆ, ನನಗೆ ಫಟ್ಟ ಅಮ್ಮನದ್ ನೆನಪಾಯ್ತು, ಇದು ಅವರಿಗೆ ಬೆಸ್ಟ್ ಅಂತ. ಅದಕ್ಕೆ ಮತ್ತೆ ನಾನು ತಕೊಂಡು ಬಂದದ್ದು. ಇದನ್ನ ನಾವು ಬಿಗ್ ಬಜಾರ್ ಅಲ್ಲಿ ತಕೊಂಡಿದ್ದು, ತುಂಬಾ ಜನರ ಹತ್ರ ಇರ್ಬೋದು ಈಗ, ಇದು ತುಂಬಾ ಜನ ಯೂಸ್ ಮಾಡ್ತಾರೆ. ಮತ್ತೆ ಇದು ಬ್ಲೇಡ್ ಅಷ್ಟೇ ತುಂಬಾ ಶಾರ್ಪ್ ಉಂಟು. ಒಂಚೂರು ಅಂದ್ರೆ ತೊಳೆಯುವಾಗೆಲ್ಲ ತೊಳೆಯುವಾಗೆಲ್ಲ ತುಂಬಾ ಜಾಗ್ರತೆ ಮಾಡ್ಬೇಕು. ಸೊ ನಿಮ್ಗೆ ಯಾರಿಗಾದ್ರೂ ಈ ತರ ಯೂಸ್ಫುಲ್ ಇದ್ರೆ ಮಾತ್ರ ಇದನ್ನ ನೀವು ಬೈ ಮಾಡಬಹುದು, ಬಿಗ್ ಬಜಾರ್ ಅಲ್ಲಿ ಸಿಗ್ತದೆ, ನೀವು ಚೆಕ್ ಮಾಡಿ. ಸೊ ಇವಾಗ ಮಳೆ ಜೋರ್ ಬರ್ತಾ ಉಂಟು ಹೊರಗಡೆ. ನಮ್ಗೆ ಇವತ್ತು ಒಬ್ರು ನೆಂಟರು ಬಂದಿದ್ದಾರೆ, ಯಾರಂತ ನಿಮ್ಗೆ ನಾನು ನೆಕ್ಸ್ಟ್ ವ್ಲಾಗ್ ಅಲ್ಲಿ ತೋರಿಸ್ತೇನೆ ಅವರನ್ನ. ಅಡಿಗೆ ಆಗ್ತಾ ಉಂಟು ನಮ್ದು, ಏನಮ್ಮ ಅಡಿಗೆ? ಇವತ್ತೆಲ್ಲ ಮಿಕ್ಸ್ ತರ್ತಾರೆ, ಹೆಸರು ಸೌತೆ ಸ್ವಲ್ಪ ಹಲಸಿನಿದೆ. ನಾವು ಬರೀ ಚಿಕನ್ ಮಾತ್ರ ತಿನ್ನೋದಲ್ಲ ಆಯ್ತಾ, ನಾವು ಒಳ್ಳೊಳ್ಳೆ ಇದು ಸಹ ತಿಂತೇವೆ, ವೆಜಿಟೇಬಲ್ಸ್ ಮತ್ತೆ ಮೊಳಕೆ ಬಂದದೆಲ್ಲ ಜಾಸ್ತಿ ತಿಂತೇವೆ, ಹೆಲ್ತ್ ಗೆ ತುಂಬಾ ಒಳ್ಳೇದಂತ ಅಲ್ವಾ. ವಾರಕ್ಕೊಂದು 2 ಸಲ ಆದ್ರೆ 2-3 ಸಲ ಆದ್ರೂ ಇರ್ತದೆ. ಸರ್ ಇನ್ನು ಟಾಟಾ ಬೈ ಬೈ ಮಾಡಿ, ಅದೇ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೇವೆ. ಬಾಯ್.